Once more! Hello guys, welcome back to my another video. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರ್ಯಾಕ್ಟಲ್ ರಾಪ್ ಎಫೆಕ್ಟ್ನ ಇಮೇಜ್ಗೆ ಹೇಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ರೀತಿ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲಲ್ಲಿ ಅಲೈಟ್ ಮೋಷನ್ ಅಪ್ಲಿಕೇಶನ್ ಇರಬೇಕು. ಸೊ ಇಲ್ಲಾಂದರೆ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ರ್ಯಾಪ್ ಎಫೆಕ್ಟ್ದು ಪ್ರಿಸೈಟ್ಸ್ ಬೇಕು ಅಂತಂದ್ರೂ ಕೊಟ್ಟಿರ್ತೀನಿ ನಾನು ಲಿಂಕು, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೋಬೋದು. ಸೊ ಇಂಪೋರ್ಟ್ ಮಾಡ್ಕೊಂಡಿಲ್ಲ ನಾವೇ ಓನಾಗಿ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಪ್ಲಸ್ ಅಲರ್ಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು 9:16 ಇದೈತಲ್ಲ ಏನು ರೆಸೊಲ್ಯೂಷನ್ ಹೊಂದಿರುವ ಒಂದು ಪೇಜ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡು ಈ ಥರ ಇಂಟರ್ಫೇಸ್ ಬರುತ್ತೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಏನು ಮಾಡ್ತಿದ್ದೀನಿ ಅಂದರೆ ನನಗೆ ಬೇಕಾಗಿರೋ ಒಂದಷ್ಟು ಇಮೇಜ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಯಶ್ ಅವರ ಇಮೇಜ್ನ ಸೆಲೆಕ್ಟ್ ಮಾಡ್ಕೋತೀನಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಇಮೇಜ್ ಒಂದಷ್ಟು ಸೆಕೆಂಡ್ ಎನ್ಲಾರ್ಜ್ ಮಾಡ್ಕೋತಾ ಇದ್ದೀನಿ. ಸೊ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದೀನಿ, ಪ್ಲಸ್ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಟ್ಕೋತೀನಿ. ಇಮೇಜ್ ದೊಡ್ಡದಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೋತಾ ಇದ್ದೀನಿ. ಸೊ ಮತ್ತೊಂದು ಇಮೇಜ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಸೊ ನೀವು ನೋಡ್ಬೋದು ಈ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಕೊಡ್ತೀನಿ. ಇಮೇಜ್ ದೊಡ್ಡದಾಗುತ್ತೆ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ನ ಎನ್ಲಾರ್ಜ್ ಮಾಡ್ಕೋತಾ ಇದ್ದೀನಿ. ಸೊ ಮತ್ತೆ ಏನು ಮಾಡ್ತೀನಿ ಅಂತಂದರೆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸ್ ಐತಲ್ಲ ರೆಕ್ಟ್ಯಾಂಗಲ್ ಬಾಕ್ಸು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೂಪ್ಲಿಕೇಟ್ ಲೇಯರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಇಮೇಜ್ಗೂ. ನೋಡ್ಬೋದು ನೀವು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ. ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟು ಇಮೇಜು ಮೇಲ್ಗಡೆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಆನ್ ಟ್ರಾನ್ಸ್ಫಾರ್ಮಿಂಗ್ ಹೋಗಿ ಸ್ಕೇಲ್ನ ಸ್ವಲ್ಪ ಚಿಕ್ಕದು ಮಾಡ್ಕೋತಾ ಇದ್ದೀನಿ. ಓಕೆ, ಚಿಕ್ಕದಾಗಿದೆ. ಸೊ ನೆಕ್ಸ್ಟ್ ಇಮೇಜ್ನು ಎಲ್ಲ ಇಮೇಜ್ನೂ ಆ ಥರ ಸ್ಕೇಲ್ ಮೂವ್ ಆನ್ ಟ್ರಾನ್ಸ್ಫಾರ್ಮಿಂಗ್ ಹೋಗಿ ಸ್ಕೇಲು ಒಂದು ಸ್ವಲ್ಪ ಸ್ಕೇಲ್ನ ಚಿಕ್ಕದು ಮಾಡ್ಕೋತಾ ಇರೋದು. ಸೊ ಇದೇ ರೀತಿ ಈ ಇಮೇಜ್ನ ಕೂಡ ಚಿಕ್ಕದು ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇಮೇಜ್ಗೆ ಹೋಗ್ಬಿಟ್ಟು ಫಸ್ಟ್ ಈ ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಸ್ಗೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಕೊಡ್ತೀನಿ. ಆ್ಯಡ್ ಎಫೆಕ್ಟ್ ಹೋಗ್ಬಿಟ್ಟು ಬ್ಲರ್ಗೆ ಹೋಗ್ಬಿಡ್ತೀನಿ. ಬ್ಲರ್ಗೂ ಇನ್ನರ್ ಬ್ಲರ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನೇ ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನ ಕೊಟ್ಟರೆ ಅದು ಒಂದು ಸ್ವಲ್ಪ ಬ್ಲರ್ ಎಫೆಕ್ಟ್ ಬಂದು ಕೂಡುತ್ತೆ. ಸೊ ಸ್ಟ್ರೆಂತನ್ನು ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ. ಸೊ ಇದೇ ರೀತಿ ಎಲ್ಲ ಇಮೇಜ್ಗೂ ಬ್ಯಾಕ್ಗ್ರೌಂಡ್ ಇಮೇಜಿಗೆ ಮಾತ್ರ ಬ್ಲರ್ ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ನೋಡ್ಬೋದು ನೀವು ಇನ್ನರ್ ಬ್ಲರ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ರೆಂತ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳುತ್ತೆ. ಬ್ಲರ್ಗೆ ಹೋಗ್ಬಿಟ್ಟು ಇನ್ನರ್ ಬ್ಲರ್ಗೆ ಹೋಗ್ಬಿಟ್ಟು ಸ್ಟ್ರೆಂತ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡೋದು. ಸೊ ಮತ್ತೆ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಇಮೇಜ್ ಇರುತ್ತಲ್ಲ ಈ ಇಮೇಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂದರೆ ಎಫೆಕ್ಟ್ಸ್ಗೆ ಹೋಗ್ತೀನಿ, ಆ್ಯಡ್ ಎಫೆಕ್ಟ್ಗೆ ಹೋಗ್ತೀನಿ. ಆ್ಯಡ್ ಎಫೆಕ್ಟ್ಗೆ ಹೋಗ್ಬಿಟ್ಟು ಫ್ರ್ಯಾಕ್ಟಲ್ ರ್ಯಾಪ್ ಅಂತ ಒಂದು ಎಫೆಕ್ಟ್ ಇರುತ್ತೆ, ಅದನ್ನೇ ಆ್ಯಡ್ ಮಾಡ್ಕೋತೀನಿ. ಅದನ್ನೇ ಆ್ಯಡ್ ಮಾಡಿಕೊಂಡು ಫಸ್ಟ್ 0 ನಿಲ್ಲಿಸ್ಕೊತೀನಿ. ಮ್ಯಾಗ್ನಿಟ್ಯೂಡ್ಗೆ ಹೋಗ್ತೀನಿ, ಮ್ಯಾಗ್ನಿಟ್ಯೂಡ್ಗೆ ಹೋಗ್ಬಿಟ್ಟು ಒಂದು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತಂದರೆ -5ಗೆ ನಿಲ್ಲಿಸ್ಕೊಳ್ತೀನಿ. -5ಗೆ ನಿಂತಿತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಮೂವ್ ಮಾಡ್ತೀನಿ. ಮೂವ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ ಅಲ್ಲೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂದರೆ 0.030 0.20 ಆ ಥರ ನಿಲ್ಲಿಸ್ಕೊತೀನಿ. ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಥರ ನಿಲ್ಲಿಸ್ಕೊತೀನಿ. .25 0.30 ನಿಲ್ಲಿಸ್ಕೊತೀನಿ. ಮತ್ತು ಇಮೇಜ್ ಮತ್ತು ಫ್ಯಾಕ್ಟರ್ ರ್ಯಾಪಲ್ಲೇ ಮ್ಯಾಗ್ನಿಟ್ಯೂಡ್ಗೆ ಹೋಗ್ಬಿಟ್ಟು
ಸ್ವಲ್ಪ ಲಾಸ್ಟ್ ಎಂಡಿಗೆ ಹೋಗ್ಬಿಟ್ಟು ಮತ್ತೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ, ಮತ್ತು ಲಾಸ್ಟ್ಗೆ ಹೋಗ್ತೀನಿ ಮತ್ತೊಂದು ಕೀ ಫ್ರೇಮ್ ಆ್ಯಡ್ ಮಾಡ್ತೀನಿ. ಮ್ಯಾಗ್ನಿಟ್ಯೂಡ್ನ ಏನು ಮಾಡ್ತೀನಿ ಅಂತಂದರೆ ಪ್ಲಸ್ 5 ನಿಲ್ಲಿಸ್ತೀನಿ. ನೀವು ನೋಡ್ಬೋದು ಅಲ್ಲಿ ಡಿಸಪಿಯರ್ ಆಗ್ತಾ ಇರೋದು ಇಮೇಜು, ಎಫೆಕ್ಟ್ ಆ್ಯಡ್ ಆಗುತ್ತೆ. ಸೊ ಎಫೆಕ್ಟ್ ಆ್ಯಡ್ ಆಗೈತೆ. ಸೊ ಮತ್ತೆ ಏನು ಮಾಡ್ತೀನಿ ಅಂತಂದರೆ ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ ಆ್ಯಂಡ್ ಶ್ಯಾಡೋಗೆ ಹೋಗ್ತೀನಿ. ಸ್ಟ್ರೋಕ್ ಇರುತ್ತಲ್ಲ ಸ್ಟ್ರೋಕ್ನ ಎನೇಬಲ್ ಮಾಡ್ಕೋತೀನಿ. ಸೊ ಈ ರೆಕ್ಟ್ಯಾಂಗಲ್ದು ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತು ಕಲರ್ನ ಚೇಂಜ್ ಮಾಡ್ಕೋತೀನಿ ವೈಟ್ಗೆ. ಸೊ ವಿಡ್ತ್ ಇರುತ್ತಲ್ಲ ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋತೀನಿ. ನೋಡ್ಬೋದು ನೀವು ಇನ್ಕ್ರೀಸ್ ಆಗೈತೆ. ಸೊ ಇದೇ ರೀತಿ ಎಲ್ಲ ಇಮೇಜ್ಗೂ ಈ ಎಫೆಕ್ಟ್ನ ಆ್ಯಡ್ ಮಾಡ್ತೀನಿ. ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಟ್ಟರೆ ಎಫೆಕ್ಟ್ ಕಾಪಿ ಆಗುತ್ತೆ. ಸೊ ನೀವು ಹೋಗ್ಬಿಟ್ಟು ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಎಫೆಕ್ಟ್ಗೆ ಹೋಗ್ಬಿಟ್ಟು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ ಹುಡ್ಕೋಬೋದು. ಸೊ ಮತ್ತೊಂದು ಯಾವ ಇಮೇಜ್ನ ಆ್ಯಡ್ ಮಾಡ್ಕೊಂಡಿರ್ತೀರಾ ಆ ಇಮೇಜ್ಗೆಲ್ಲ ಈ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೋದು. ಸೊ ನೋಡ್ಬೋದು ನೀವು ಈ ಥರ ಡಿಸಪಿಯರ್ ಆಗುತ್ತೆ. ಸೊ ಇದಕ್ಕೆಲ್ಲ ಬಾರ್ಡರ್ ಕೂತಿರಲ್ಲ, ಸೊ ಬಾರ್ಡರ್ ಅನ್ ಸೈಡ್ ಹೋಗ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಎನೇಬಲ್ ಮಾಡಿಕೊಂಡು ಕಲರ್ ಚೇಂಜ್ ಮಾಡಿಕೊಂಡು ಒಂದು 12 ಅಥವಾ 20 ನಿಲ್ಲಿಸ್ಕೊಂಡ್ರೆ ಬಾರ್ಡರ್ ಕೂರುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ಬೋದು. ಸಾರಿ, ಮತ್ತು ಬಾರ್ಡರ್ ಅಂಡ್ ಶ್ಯಾಡೋಗೆ ಹೋಗ್ಬಿಟ್ಟು ಇದನ್ನು ಎನೇಬಲ್ ಮಾಡಿಕೊಂಡು ಕಲರ್ಗೆ ಹೋಗ್ಬಿಟ್ಟು ವೈಟ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಒಂದು 20 ನಿಲ್ಲಿಸ್ಕೋತೀನಿ. ಸೊ ಎಫೆಕ್ಟೆಲ್ಲ ಆ್ಯಡ್ ಆಗೈತೆ. ಸೊ ಮತ್ತೆ ಏನು ಮಾಡಬೇಕು ಅಂದರೆ ಯಶ್ ಅವರ ಬರ್ಡೇ ಇದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಒಂದು PNG ಲಿಂಕನ್ನು ಕೊಟ್ಟಿರ್ತೀನಿ ನಾನು, ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಮೀಡಿಯಾ ಮೇಲೆ ಹೋಗ್ಬಿಟ್ಟು ಆ ಇಮೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಅದು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದರೆ ಯಾಕೋ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿಲ್ಲ. ಸೊ ಆ್ಯಡ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಇಮೇಜ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಆ ಇಮೇಜ್ನ ನಾನು ಎಂಡಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಪ್ಲೇಸ್ ಮಾಡಿಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮುಗಿಬಿಟ್ಟು ಒಂದು ಸ್ಕೇಲ್ಗೆ ಹೋಗ್ಬಿಟ್ಟು ಸ್ವಲ್ಪ ಚಿಕ್ಕದು ಮಾಡ್ಕೋತೀನಿ ನಾನು. ಸೊ ಇದನ್ನ ಎಂಡ್ವರೆಗೂ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟು ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್.